ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ನಿಮ್ಮ ಸಿರಿಮನೆಗೆ ಸ್ವಾಗತ. ಇವತ್ತಿನ ಡೇ ಬ್ಲಾಗ್ ಬಂದು ಫ್ರೈಡೇ ಬ್ಲಾಗ್ ಆಗಿರುತ್ತೆ, ಅಂದರೆ ಶುಕ್ರವಾರದ ಬ್ಲಾಗ್ ಇದು. ಇವತ್ತು ಸ್ವಲ್ಪ ಲೇಟಾಗಿ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ಮೇಲೆ ನನ್ನ ಒಂದು ಪೂಜೆಯಿಂದ ಬ್ಲಾಗ್ನ ಶುರು ಆಗಿರೋವಂಥದ್ದು. ಜೊತೆಗೆ ಇವತ್ತು ಸ್ವಲ್ಪ ನನ್ನ ಮಾರ್ನಿಂಗ್ ಏನಿತ್ತು ಅಷ್ಟು ಹ್ಯಾಪಿಯಾಗಿ ಶುರು ಆಗಲಿಲ್ಲ, ಸ್ವಲ್ಪ ಸೊ ಸ್ಯಾಡ್ ಅನ್ನೋ ಥರ ಆಯಿತು. ಹಾಗಾಗಿ ತಿಂಡಿಯೆಲ್ಲ ಏನೂ ಮಾಡಿಲ್ಲ. ಯಾಕೋ ಗೊತ್ತಿಲ್ಲ, ವೆದರ್ ಪ್ರಾಬ್ಲಮ್ಮಾ ಅಥವಾ ಏನು ಅನ್ನೋದೇ ಅರ್ಥ ಆಗ್ತಿಲ್ಲ. ಜೊತೆಗೆ ಈಗಂತೂ ಮತ್ತೆ ಈ ಕೊರೋನಾ ಕೋವಿಡ್ ಅನ್ನೋದು ನ್ಯೂಸ್ ಕೇಳ್ತಾ ಇದ್ದರೆ ಭಯನೂ ಕೂಡ ಶುರುವಾಗಿದೆ. ಎಲ್ಲೋ ಒಂದು ಸ್ವಲ್ಪ ಹುಷಾರು ತಪ್ಪಿದ್ರು ಅಥವಾ ಏನಾದರೂ ಆಯಿತು ಅಂದರೆ ಓ ಕೋವಿಡಾ ಏನು ಎತ್ತ ಅನ್ನೋ ಥರ ಭಯ ಅನ್ನೋ ಥರ ಫೀಲು. ಹಾಗಾಗಿ ವೆದರ್ ಅಂತ ಅಂದ್ರೇ ಸ್ವಲ್ಪ ಭಯ ನನಗೆ, ಯಾಕಂದರೆ ನನಗಂತೂ ಸಖತ್ತು ಗಂಟಲು ನೋವು ಬರುತ್ತೆ. ಜೊತೆಗೆ ನನ್ನ ಮಕ್ಕಳಿಗಿಬ್ರಿಗೂ ಕೂಡ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಈ ಒಂದು ಥಂಡಿ ಶೀತ ಏನಿದೆ ವೆದರ್. ಹಾಗಾಗಿ ಇವತ್ತು ಬೆಳಗ್ಗೆ ಎಷ್ಟು ಹ್ಯಾಪಿಯಾಗಿ ಆರಾಮಾಗಿ ನಾರ್ಮಲಾಗೇ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮಾಡೋಣ ಅಂತ ಹೇಳಿ ಕಿಚನಿಗೆ ಬಂದೆ. ಬಟ್ ಇದ್ದಕ್ಕಿದ್ದಂಗೆ ಸ್ವಲ್ಪ ಟಯರ್ಡ್ ಫೀಲ್, ಜೊತೆಗೆ ಚಳಿ ಚಳಿ ಥರ, ವಿಪರೀತ ತಲೆ ನೋವು ಅನ್ನೋ ಥರ ಹೇಗೋ ಅನ್ನಿಸ್ತು. ನನಗೆ ಆರಾಮ ಅಂತ ಅನ್ನಿಸ್ಲಿಲ್ಲ, ಸಡನ್ಲಿ ಒಂಥರ ಏನೋ ತಲೆ ಸುತ್ತು ಬಂದಿರೋ ಥರ ಫೀಲ್ ಆಗೋಯಿತು. ಹಾಗಾಗಿ ಬೆಳಗ್ಗೆ ತಿಂಡಿ ಮಾಡೋಕ್ಕಾಗಿಲ್ಲ, ಮಕ್ಕಳಿಗೆ ಏನೂ ಅಷ್ಟಾಗಿ ಮಾಡೋಕ್ಕಾಗಿಲ್ಲ. ಜಸ್ಟ್ ಹೇಗೋ ನಾನು ರೆಸ್ಟ್ ಮಾಡೋ ಥರ ಅನ್ನಿಸ್ತು ಅಷ್ಟೇ. ಬೆಳಗ್ಗೆ ಎದ್ದು ಸ್ವಲ್ಪ ಫೀಲ್ ಟಯರ್ಡ್ ಅನ್ನೋ ಥರ ಆಗಿದ್ದರಿಂದ ಒಂಥರ ಚಳಿ ಥರ ಏನೋ ಜ್ವರನೇ ಬರ್ತಾ ಇದೆ ಅನ್ನೋ ಥರ ಫೀಲ್ ಆಗೋಗಿತ್ತು. ಹಾಗಾಗಿ ಮನೆಯವರು ಓಕೆ ನೀನು ರೆಸ್ಟ್ ಮಾಡು, ಮಕ್ಕಳನ್ನ ಸ್ಕೂಲಿಗೆ ನಾನು ಕರ್ಕೊಂಡು ಹೋಗಿ ಬಿಡ್ತೀನಿ, ಹೋಟಲ್ಲೇ ತಿಂಡಿ ಎಲ್ಲ ಮಾಡಿಕೊಂಡು ಅಂತ ಹೇಳಿ ಅಪ್ಪ ಮಕ್ಕಳೆಲ್ಲ ಹೋದ್ಮೇಲೆ ನಾನು ಸ್ವಲ್ಪ ತಡವಾಗಿ ಎದ್ದು ಆ ನಂತರ ತಿಂಡಿ ತಿಂದು ಹೋಟ್ಲಿಂದ ತಿಂಡಿ ತಂದು ಕೊಟ್ಟರು, ತಿಂಡಿ ಎಲ್ಲ ತಿಂದು ಫ್ರೆಶ್ ಅಪ್ ಆಗಿ ಆಮೇಲೆ ನನ್ನ ಒಂದು ಡೇ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅನ್ನೋ ಥರ ಅನ್ನಿಸ್ತು. ಯಾಕಂದರೆ ಟ್ಯಾಬ್ಲೆಟ್ ಎಲ್ಲ ತೊಗೊಂಡ್ಮೇಲೆ ಸ್ವಲ್ಪ ಫೀಲ್ ಫ್ರೆಶ್ ಅನ್ನೋ ಥರ ಅನ್ನಿಸ್ತು. ಹಾಗಾಗಿ ಇವತ್ತು ಹೇಗೂ ಶುಕ್ರವಾರ ಆಯಿತು. ನೆನ್ನೆ ಬೇರೆ ಎಲ್ಲ ದೇವ್ರ ಮನೆ ಎಲ್ಲನೂ ಫುಲ್ ನೀಟ್ ಮಾಡಿ ದೇವ್ರ ಪಾತ್ರೆ ಎಲ್ಲ ಅದೇನಿತ್ತು ಎಲ್ಲ ತೊಳೆದಿಟ್ಟಿದ್ದೆ, ಆದರೆ ಜೋಡಿಸಿಡೋಕ್ಕಾಗಿರಲಿಲ್ಲ. ಎಲ್ಲ ಪೂಜೆ ಆದರೂ ಮಾಡೋಣ, ಎಲ್ಲ ಜೋಡಿಸಿಟ್ಟು ಪೂಜೆ ಆದರೂ ಮಾಡೋಣ, ಸ್ವಲ್ಪ ಮನಸ್ಸಿಗೆ ಅವಾಗ ಏನೋ ಒಂದು ಫೀಲ್ ಹ್ಯಾಪಿ ಅನ್ನೋ ಥರ ಅನಿಸುತ್ತೆ. ಇಲ್ಲ ಅಂತಂದರೆ ಮಲಗಿದ ಕಡೆನೇ ಮಲಗಿರ್ತೀವಿ, ಒಂಥರ ಅವತ್ತಿನ ದಿನ ಪೂರ್ತಿ ಏನೋ ಒಂಥರ ಫೀಲ್ ಆಗ್ತಿರತ್ತೆ. ಓಕೆ, ಇವಾಗ ಒಂದು ಸ್ವಲ್ಪ ಆರಾಮಿದ್ದೀನಲ್ವಾ, ಎದ್ದು ಕೆಲಸ ಮಾಡೋಣ ಅಂತ. ನಾನಂತೂ ಏನಂದರೆ ಜಾಸ್ತಿ ನಿದ್ದೆ ಮಾಡೋದಾಗಲಿ ಅಥವಾ ಸುಮ್ಮನೆ ಮಲಗಿತವೆ ಮಲಗೋದಾಗಲಿ ಆ ಥರ ಎಲ್ಲ ಕೈಯಲ್ಲಿ ಒಂದು ಆಗಿಲ್ಲ, ತೀರಾ ಆಗಿಲ್ಲ ಅಂದರೆ ಮಲಗ್ತೀನಿ ಹೊರತು ಒಂದು ಸ್ವಲ್ಪ ಪರವಾಗಿಲ್ಲ ಅಂದರೆ ಎದ್ದೆ ಕೆಲಸ ಶುರು ಮಾಡಿಬಿಡ್ತೀನಿ. ಓಕೆ, ಫೈನಲಿ ಇವಾಗ ಪೂಜಾ ರೂಮ್ ಎಲ್ಲನೂ ಕೂಡ ಪೂರ್ತಿ ರೆಡಿ ಮಾಡಿದ್ದಾಯಿತು. ಅಷ್ಟೇ, ಅಂದರೆ ಕಲ್ಸಿಕ್ಕೆ ಒಂದು ಸ್ವಲ್ಪ ಎಲೆ ಇಡಬೇಕು, ಎಲೆ ಇಟ್ಟು ಆಮೇಲೆ ಕಾಯಿ ಇಡೋಣ ಅಂತ ಹೇಳಿ ಹೂವನ್ನು ಅಲ್ಲೇ ಪಕ್ಕದಲ್ಲಿ ಇಟ್ಟಿದ್ದೀನಿ. ನಮ್ಮ ಮನೆಯವ್ರಿಗೆ ಎಲೆ ತರಕ್ಕೆ ಹೇಳಿದ್ದೀನಿ, ಅವ್ರು ಎಲೆ ತರಬೇಕು, ತಂದಮೇಲೆ ಎಲೆ ಇಟ್ಟು ಪೂಜೆ ಮಾಡುವಂಥದ್ದು. ಏನೋ ಒಟ್ಟಿನಲ್ಲಿ ದೇವ್ರನ್ನೆಲ್ಲ ಕ್ಲೀನ್ ಮಾಡಿ ನೀಟ್ ಮಾಡಿ ಪೂಜೆ ಮಾಡಿದ ದಿನ ಏನೋ ಒಂಥರ ಹೊಸ ರೀತಿಯಾಗಿ ಕಾಣಿಸುತ್ತೆ. ಅದು ಇವತ್ತು ನನ್ನ ಬ್ಯಾಡ್ ಲಕ್ ಏನೋ ಗೊತ್ತಿಲ್ಲ, ಬೆಳಗ್ಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗೋಯಿತು. ಹಾಗಾಗಿ ತಿಂಡಿನೂ ಕೂಡ ಏನೂ ಮಾಡೋಕ್ಕಾಗಿಲ್ಲ. ಬೆಳಗ್ಗೆ ತಿಂಡಿ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಅಂದ್ಕೊಂಡು ರವೆ ಹುರಿಯೋಕ್ಕೆ ಟ್ರೈ ಮಾಡಿದೆ, ಹುರಿದು ಮಾಡೋಣ ಅಂತ. ಅಷ್ಟರಲ್ಲಿ ನನಗೆ ಸಖತ್ತು ತಲೆ ಸುಸ್ತು, ಅಂದರೆ ತಲೆ ಸುತ್ತು ಒಂಥರ ಚಳಿ ಚಳಿ ಥರ ತುಂಬ ಫೀಲ್ ಆಗೋಯಿತು. ಹಾಗಾಗಿ ಏನಾದರೆ ಏನೂ ಮಾಡಿಲ್ಲ. ರಾತ್ರಿ ಪಾಪ ಕೊಬ್ಬರಿ ಮಿಠಾಯಿ ಮಾಡಿದ್ದು, ಮಕ್ಕಳಿಗೆ ಬಾಕ್ಸಿಗೆ ಅದು ಕೊಟ್ಟಿಲ್ಲ, ಬರೀ ಫ್ರೂಟ್ಸ್ ಏನೋ ಹಾಕ್ಕೊಂಡು ಹೋದರು. ಹಾಗೂ ನಮ್ಮ ಮನೆಯವರೊಬ್ಬರು ರಾತ್ರಿ ಎಲ್ಲ ದಡಬಡ ಸೌಂಡ್ ಕೇಳಿಸ್ತಾ ಇದೆ. ಪಾಪ ಅವರೊಬ್ಬರು ರಾತ್ರಿ ಒಂದು ಪೀಸ್ ಏನೋ ತೊಗೊಂಡು ತಿಂದಿದ್ದಾರೆ. ಈ ಥರ ಬಂದಿದೆ, ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ ಕೊಬ್ಬರಿ ಮಿಠಾಯಿ. ನಾನು ಸ್ವಲ್ಪ ಕೋವೆಲ್ಲ ಹಾಕಿರೋದ್ರಿಂದ ಟೇಸ್ಟ್ ಬೇರೆ ಥರ ಬಂದಿದೆ. ಮಕ್ಕಳು ಪಾಪ ಬಂದಮೇಲೆ ಕೊಡಬೇಕು ಇವತ್ತು ನನಗೆ, ಸರಿಯಾಗಿ ಅವ್ರನ್ನ ಬೆಳಿಗ್ಗೆ ಏನು ಮಾತಾಡ್ಸೋಕ್ಕೆ ಹೋಗಿಲ್ಲ. ಇವಾಗ ಮಾಡ್ತಾ ಇದ್ದೀನಿ, ಒಂದೊಂದೆ ಹೊರಗಡೆ ರಂಗೋಲಿ ಎಲ್ಲ ಹಾಕಿದ್ದು ನೋಡಿದ್ರಿ ಆಲ್ರೆಡಿ, ಸ್ವಲ್ಪ ಇವಾಗ ಒಣಗಿದೆ, ಚೂರು ಒಣಗಬೇಕು. ನನಗೆ ಹೊಸ್ಲಲ್ಲಿ ಅರಶಿನ ಜಾಸ್ತಿ ಇರಬೇಕು, ನಂಗೆ ಇದ್ದರೆ ಆವಾಗ ವಾರ ಮಾಡ್ತಾಯಿದ್ದೀನಿ ಅನ್ನೋ ಒಂದು ಫೀಲ್ ಕೊಡುತ್ತೆ. ಅರಶಿನ ಎಲ್ಲ ಜಾಸ್ತಿ ಹಾಕಿ ಕುಂಕುಮ ಎಲ್ಲ ಇಟ್ಟು ಈ ಥರ ರಂಗೋಲಿ ಎಲ್ಲ ಬಿಡಬೇಕು. ರಂಗೋಲಿ ಅದೊಂದು ಸ್ವಲ್ಪ ಕಚ್ಚಿ ಬಿಚ್ಚಿ ಆಗೋಯ್ತು. ಇಲ್ಲಿ ಒಂಥರ ದೀಪದ ಟೈಪು ನೋಡೋದಕ್ಕೆ, ದೀಪದ ಥರ ಲೋಟಸ್ ಅನ್ನೋ ಥರ ಏನೋ ಬಿಡೋಕ್ಕೆ ಹೋದೆ, ಒಟ್ಟಲ್ಲಿ ಏನೇನೋ ಡಿಸೈನ್ ಆಯಿತು, ಚೆನ್ನಾಗಿ ಕಾಣಿಸ್ತಾ ಇದೆ. ಇದಿಷ್ಟು ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ನಿಧಾನವಾಗಿ ಒಂದೊಂದೇ ಕೆಲಸ ಮಾಡ್ಕೋತಾ ಇರೋದು. ಇವತ್ತು ಮನೆ ಕಸ ಎಲ್ಲ ಗುಡಿಸಿ ಒರೆಸೋದೆಲ್ಲ ಪಾಪ ನಮ್ಮ ಮನೆಯವರೇ ಮಾಡಿಕೊಟ್ಟು ಹೋಗಿದ್ದಂಥದ್ದವರು. ನಾನು ನಿಧಾನವಾಗಿ ಮಾಡ್ಕೊತಾ ಇದ್ದೀನಿ ಕೆಲಸಗಳನ್ನ, ಅವ್ರು ಪಾಪ ಗುಡಿಸಿ
ಹೊರಿಸ್ಬಿಟ್ಟು ಕೊಂಡು ತಿಂಡಿ ಏನು ಮಾಡಲಿಲ್ಲ, ಹೋಟ್ಲಿಂದ ತರಿಸ್ಕೊಂಡು ತಿಂದಿದ್ದಾಯಿತು. ಹಾಗಾಗಿ ರೆಸ್ಟ್ ಮಾಡಿ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಊಟನೂ ಕೂಡ ಅಷ್ಟೇ, ಜಸ್ಟ್ ಒಂದು ಸ್ವಲ್ಪ ಬೇಳೆ ಕಟ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟೇ ಬೇಳೆ ಕಟ್ ಮಾಡಿಬಿಟ್ಟು ಊಟ ಮಾಡೋಣ, ಸಾಯಂಕಾಲಕ್ಕೆ ನೋಡೋಣ ಏನಾದರೂ ಒಂದು ಮಾಡಿದ್ರಾಯ್ತು ಅಂತ. ಮಕ್ಕಳು ಕೂಡ ಇವತ್ತು ಹೊರಗಡೆ ಹೋಟ್ಲಲ್ಲೇ ಹೋದರು. ಇವಾಗ ಕಳಿಸಿ ಕೇಳಿದ್ದೆಲ್ಲೂ ಕೂಡ ಥರ ಕೇಳಿದ್ದೀನಿ. ಅವ್ರು ತಂದಮೇಲೆ ಎಲೆ ಇಟ್ಟು ಪೂಜೆ ಮಾಡಿದ್ರೆ ಆಯಿತು. ಇವತ್ತು ಯಾಕೋ ಗೊತ್ತಿಲ್ಲ ಏನಾಯಿತು ಅಂತಲೇ ಗೊತ್ತಿಲ್ಲ ಫ್ರೆಂಡ್ಸ್. ಚೆನ್ನಾಗೇ ಇದ್ದೆ, ರಾತ್ರಿನೂ ಚೆನ್ನಾಗೇ ಮಲ್ಕೊಂಡಿದ್ದೀನಿ. ರಾತ್ರಿ ಒಂದು ಸ್ವಲ್ಪ ತಲೆನೋವು ಬರೋ ಥರ ಫೀಲ್ ಆಗ್ತಾಯಿತ್ತು ನನಗೆ. ಒಟ್ಟಿನ ಚಳಿ ಸಖತ್ತು ಚಳಿ 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 ಥರ ಮಧ್ಯರಾತ್ರಿನೂ ಕೂಡ ಅನ್ನಿಸ್ತು. ನಾನು ಆವಾಗಲೇ ರಾತ್ರಿ ಎದ್ದು ಒಂದು ಡೋಲೋ ಮಾತ್ರೆ, ಡೋಲೋ 650 ಮಾತ್ರೆ ತೊಗೊಂಡ್ಬಿಟ್ಟಿದ್ರೆ ಬೆಟರ್ ಆಗ್ತಿದ್ದೆ. ನಾನೇನು ಮಾಡಿದೆ, ಎದ್ದು ಮಾತ್ರೆ ನುಂಗೋಕ್ಕೂ ಸೋಂಬೇರಿತನ. ಮನೆಯವ್ರನ್ನೂ ಕೂಡ ಅಯ್ಯೋ ಇದೊಳಿಸಿ ಮಾತ್ರೆ ಕೊಡಿ ಅಂತ ಏನು ಕೇಳೋದು ಬಿಡು, ಬೆಳಿಗ್ಗೆ ಎದ್ದಾಗ ಮಾತ್ರೆ ತೊಗೊಂಡ್ರಾಯ್ತು ಅಂತ ಅಂದ್ಬಿಟ್ಟು ಮಲ್ಕೊಂಡೆ. ಬೆಳಿಗ್ಗೆ ಎದ್ದಾಗಲೇ ತಲೆ ಸುತ್ತು ಬಂದ ಥರ ಫೀಲ್ ಆಗ್ತಿತ್ತು. ಹಂಗೂ ಎದ್ದು ಹೋಗಿ ವಾಶ್ರೂಮಲ್ಲಿ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡೆಲ್ಲ ಬಂದೆ, ಬಟ್ ಆಗಲೇ ಇಲ್ಲ. ಆಮೇಲೆ ನಂಗೆ ನಿಂತ್ಕೊಳ್ಳೋಕ್ಕೂ ಆಗಲಿಲ್ಲ, ಅಷ್ಟು ಗಡಗಡಗಡ ಅನ್ನೋ ಥರ ಚಳಿ 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 ಶುರುವಾಗೋಯ್ತು. ಸರಿ ಆಗಲ್ಲ ಏನು ಅಂದ್ಬಿಟ್ಟು ಮಲ್ಕೊಂಡೆ. ಹೆಂಗೋ ಪಾಪ ಅವರವರೇ ಮಾಡ್ಕೊಂಡು ಹೋಗಿದ್ದಾರೆ ಮಕ್ಕಳು. ಇನ್ನೇನಿಲ್ಲ, ಇನ್ನೊಂದು ಸ್ವಲ್ಪ ಪೂಜೆ ಮಾಡಬೇಕು, ಮಾಡಿಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಓಕೆ. ಬೆಳಗ್ಗೆ ಯಾಕೆ ಆ ರೀತಿ ಆಯಿತು ಅನ್ನೋದೇ ನನಗೆ ಗೊತ್ತಾಗಿಲ್ಲ. ಯಾಕಂತಂದರೆ ಆಮೇಲೆ ನಾನು ತಿಂಡಿ ಎಲ್ಲ ತಿಂದಮೇಲೆ ನಾನು ಮಾತ್ರೆ ತೊಗೊಂಡ್ಮೇಲೆ ನಾರ್ಮಲಿ ಹೇಗೆ ಇರ್ತೇನೆ ಹಾಗೆ ಆಯಿತು. ಬಟ್ ಫೀವರ್ ಫೀಲ್ ಆಗಲಿ, ಅವನು ಟಯರ್ಡ್ ಫೀಲ್ ಆಗಲಿ ಏನೂ ಇರಲಿಲ್ಲ. ಬಟ್ ಮಾರ್ನಿಂಗ್ ನನಗೆ ಆಗಿದ್ದು ನೋಡಿ, ಓ ಇವತ್ತೇನೋ ಆಗೋಗುತ್ತೆ ಅನ್ನೋಷ್ಟು ಒಂಥರ ತಲೆ ಸುತ್ತು, ವಾಮಿಟ್ ಫೀಲ್ ಆ ಥರ, ಒಂಥರ ಎಲ್ಲೋ ಲೋ ಬಿ ಪಿ ಆಗೋಯಿತು ಅನ್ನೋ ಥರ ಹೇಗೆ ಹೇಗೋ ಅನ್ನಿಸ್ತಾ ಇತ್ತು. ಬಟ್ ಒಂದು 10 ನಿಮಿಷ ಮಲಗಿದ್ದು, ಮಾತ್ರೆ ತೊಗೊಂಡು ತಿಂಡಿ ಎಲ್ಲ ತಿಂದಮೇಲೆ ಸರಿ ಹೋಯಿತು. ಕೆಲವೊಂದು ಟೈಮಲ್ಲಿ ಆರೋಗ್ಯ ಹೇಗಾಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಗೊಜ್ಜೋಲಗಿ ತಂದಿದ್ಯಪ್ಪ ಬೆಳಿಗ್ಗೆ ಹೋಟ್ಲದಪ್ಪ, ಯಾಕೆ ತಿಂದಿಲ್ಲಪ್ಪ? ಕೈ ಮೇಲೆ ಏನಿದು? ಬೈಲೆ ಒರೆ ಮಾತಾಡ್ಸ್ಲೇ ಬೇಡ ನಿನ್ನ. ಏನದು ಕೈ ಮೇಲೆ? ಅವನು ದಿನ ಕೈ ಅಲರ್ಜಿ ಆಗಲ್ವಾ? ಹಂಗೆ ಯಾಕೋ ಅಂತ ಇದ್ರು ಏನಾದ್ರು ಅಂತೆ. ಬೈಲೆ ಬಾರೋ ಇಲ್ಲಿ. ಸಾಂಗ್ ಗ್ರೂಪ್ ಅಂತ ಗೊತ್ತು, ಯಾರಿದಾರು ಒಬ್ರು ಹೆಸರು ಗೊತ್ತಿಲ್ಲ. ಕೊಡಿ ಗೊತ್ತಿರೋದಕ್ಕೆ ಅಂತ ಇರೋದದು. ಬಿಟಿಎಸ್ ಹೋಗಿ ಅವ್ರು ATS ಅಂತ ಮಾಡ್ಬಿಟ್ಟಿದ್ದಾರೆ. ಬರೀ ಇಂಥದ್ದೇ ಮಾಡ್ಕೊಂಬ ಕೈ ಹಾಳಾಗುತ್ತೆ. ಹೊಲಿತಾ ರೆಸ್ಟ್ ಮಾಡೋಣ ಅಂತ ಮಾಡ್ತಿದ್ದೆ, ಆಮೇಲೆ ಯಾಕೋ ತಲೆ ಇನ್ನೊಂದು ಸ್ವಲ್ಪ ಹಿಂಸೆ ಅನ್ಸುತ್ತೆ ಎದ್ದತ್ತಾಗ ಮಾಡೋಣ. ಹಿಂಗಿತ್ತು ಚೆನ್ನಾಗಿತ್ತ ಗೊಜ್ಜೋಲಕ್ಕಿ ಹೋಟೆಲ್? ನಾನಿಲ್ಲ, ದೋಸೆ ತಂದಿದ್ರು ಅಪ್ಪ ನಂಗೆ. ಮುಖ ತೊಳಿ ಸೋಪ್ ಹಾಕಿ ತಲೆ ಎಲ್ಲ ಇದ್ ಮಾಡ್ಬಿಟ್ಟು ಹಣ್ಣು ತಗೊಂತೀನಿ, ಆರೆಂಜ್ ತಗೊಂತೀನಿ ಒಂದೊಂದು ಆರೆಂಜ್. ತುಟಿ ಏನದು ಹೊಡ್ಕೊಂಡಿರೋದು ಚಿಂಟಿದು ಮೇಲೆ. ಇವತ್ತಂತೂ ಏನು ಕೆಲಸನೇ ಇರಲಿಲ್ಲ ನನಗೆ, ಒಂಥರ ಫುಲ್ ಫ್ರೀ ಆರಾಮ್ ಅನ್ನೋ ಥರನೇ ಇತ್ತು. ಯಾಕಂದರೆ ತಿಂಡಿನೂ ಮಾಡಿಲ್ಲ, ಅಡುಗೆ ಅಂತೂ ನಾನು ಒಬ್ಬಳೇ ಆಗಿದ್ದರಿಂದ ಬೇಳೆ ಕಟ್ಟೆ ಏನಾದರೂ ಮಾಡೋ ಅಂದ್ಕೊಂಡಿದ್ದು, ಕೊನೆಗೆ ಅದೂ ಮಾಡಿರಲಿಲ್ಲ. ಜಸ್ಟ್ ಒಂದು ಸ್ವಲ್ಪ ಮೊಸರನ್ನ ಮಜ್ಜಿಗೆನ ಹಿಂಗೆ ತಿಂದ್ಕೊಂಡಿದ್ರಿಂದ ಒಂಥರ ಏನೂ ಕೆಲಸನೇ ಇರಲಿಲ್ಲ. ಬೆಳಗ್ಗೆಯಿಂದ ಪೂಜೆ ಮಾಡಿದ್ದೆಷ್ಟೋ ಅಷ್ಟೇ ಇತ್ತು, ಫುಲ್ ಆರಾಮಾಗಿದ್ದೆ. ಹಾಗಾಗಿ ಡ್ರೆಸ್ ಆದರೂ ಸ್ಟಿಚ್ ಮಾಡೋಣ ಅಂತ ಹೇಳಿ ಮಾಡ್ಕೊಂಡು ಕೂತಿದ್ದೆ. ಅದನ್ನು ನೆಕ್ಸ್ಟ್ ಡೇ ಯಾವಾಗಲಾದರೂ ಶೇರ್ ಮಾಡ್ತೀನಿ ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ. ಆ ನಂತರ ಇವಾಗ ಮಕ್ಕಳು ಬಂದಮೇಲೆ ಸ್ವಲ್ಪ ಅವ್ರಿಗೆ ಹಾಲು ಬಿಸ್ಕೆಟ್ ಏನಾದರೂ ಕೊಡೋಣ. ಸಂಜೆ ಬೇರೆ ಇನ್ನು ಹೊರಗಡೆ ಹೋಗೋ ಪ್ಲ್ಯಾನಿಂಗ್ ಇತ್ತು, ಅಂದರೆ ಕಡಲೆಕಾಯಿ ಪರ್ಸೆಗೆ. ಓಕೆ ಫ್ರೆಂಡ್ಸ್, ಈಗ ರೆಡಿ ಆಗಿದ್ದೀವಿ. ನಾನು ನನ್ನ ಮಗ ಇಬ್ಬರು ಮ್ಯಾಚಿಂಗ್ ಮ್ಯಾಚಿಂಗಲ್ಲಿದ್ದೀವಿ. ಹೊಸ ಡ್ರೆಸ್ ತೊಗೊಂಡಿದ್ದ ತಕ್ಷಣ ಹಾಕೊಂಬಿಟ್ಟೆ. ಈಗ ನಾವು ನಮ್ಮ ಚಿಂಟು ಥರ ಆಗೋಗಿದ್ದೀವಿ, ಯಾವುದೇ ಫಸ್ಟು ತೊಗೊಂಡಿದ್ದ ತಕ್ಷಣ ಫಸ್ಟ್ ಹಾಕೊಂಬಿಡ್ಬೇಕು. ಹಾಕ್ಕೊಂಡ್ರೆ ಹಾಕ್ಕೊಂಡ್ರೆ ಹ್ಯಾಪಿ ಅನ್ನೋ ಥರ ಆಯಿತು. ಮಗಳು ಕೂಡ ರೆಡಿ. ಮಗನೂ ರೆಡಿ, ಮಗಳು ಕೂಡ ರೆಡಿ, ಎಲ್ಲರೂ ರೆಡಿ ಆಗಿದ್ದೀವಿ.
ಅಪ್ಪ ಬರಬೇಕು, ಅವ್ರು ಬಂದಮೇಲೆ ನಾವು ಕೂಡ ಹೊರಡೋದು. ಇಷ್ಟೇ ಸಿಂಪಲಾಗಿ ರೆಡಿಯಾಗಿರೋದು. ಒಂದು ದುಪ್ಪಟ್ಟ ಹಿಂಗೆ ಹಾಕ್ಕೊಂಡು ಹೋಗ್ತಾ ಇರೋದು ಅಷ್ಟು ನೋಡಿ. ನಾನು ದುಪ್ಪಟ್ಟನ್ನೆಲ್ಲ ಹೇಗೆ ತೆಗೆದು ಎಲ್ಲ ಹಿಂಗೆ ಒಂದು ನನ್ನ ಈಗಿನ ಡ್ರೆಸ್ಸಿಗೆ, ನಾನು ಹಾಕಿರುವ ಡ್ರೆಸ್ಸಿಗೆ ನನ್ನ ಹತ್ರ ಇರುವ ಬೇಲೆ ಮ್ಯಾಚ್ ಆಗ್ತಾ ಇದೆ. ನಾನು ಯಾವುದೋ ನನ್ನ ಹಳೇ ಟಾಪ್ದು ಸಾಕು ಬಿಡ್ರು, ಹೋಲಿ ಇಡ್ರು ಆಮೇಲೆ ನಾನು ನೋಡ್ಕೊತೀನಿ. ಇದೇ ಮ್ಯಾಚ್ ಆಗ್ತಾ ಇದೆ. ಓ ಪ್ಯಾಂಟಿಗೆ ಪಕ್ಕ ಮ್ಯಾಚ್ ಪಾಪು ಇದು. ನಾನೆಲ್ಲ ದುಪ್ಪಟ್ಟಸ್ ಎಲ್ಲ ಹಾಗೆ ಇಟ್ಟಿರ್ತೀನಿ. ಡ್ರೆಸ್ ಎಲ್ಲ ಹಳೇದಾಗಿ ಯಾರಿಗಾದ್ರೂ ಬೇರೆಯವ್ರಿಗೆ ಕೊಟ್ರು ದುಪ್ಪಟ್ಟ ಮಾತ್ರ ಯಾರಿಗೂ ಕೊಟ್ಟಿರಲ್ಲ ಫ್ರೆಂಡ್ಸ್. ಒಂದಲ್ಲ ಒಂದು ಟಾಪ್ ಅಥವಾ ಪ್ಯಾಂಟ್ ಮ್ಯಾಚ್ ಮಾಡಿ ಹಾಕೋಬೋದು ಅಂತ ಈಗ ನೋಡಿ, ನನ್ನ ಪಕ್ಕ ನನ್ನ ಪ್ಯಾಂಟಿಗೆ ಪಕ್ಕ ಮ್ಯಾಚ್ ಆಗೋ ಥರ ಹಾಕೊಂಡಿದ್ದೀನಿ. ಚೆನ್ನಾಗಿದೆ. ನನ್ನ ಮಗಳು ಮ್ಯಾಚ್ ಮಾಡಿದ್ದು. ನನಗೆ ಇದು ವೇಲ್ ಇರೋದೇ ಮರ್ತೋಗ್ಬಿಟ್ಟಿದ್ದೀನಿ, ನಂಗೆ ವೇಲ್ ಇರೋದೇ ಗೊತ್ತಿರಲಿಲ್ಲ. ಪರವಾಗಿಲ್ಲ, ಮ್ಯಾಚ್ ಆಗ್ತಾ ಇದೆ ಅಲ್ವಾ. ಹಿಂಗೆ ಅದಕ್ಕೆ ಯಾರಿಗೂ ಕೊಟ್ಟಿರೋದಿಲ್ಲ, ದುಪ್ಪಟ್ಟ ಮಾತ್ರ ಯಾರಿಗೂ ಕೊಡೋದಿಲ್ಲ. ಕೈ ವಾಚ್ ಕೊಡು ಮಗಳು, ತೊಳಂಗೆ ಇಲ್ಲ ವೇಲೆಲ್ಲ, ಇವೇ ಮ್ಯಾಚ್ ಆಗುತ್ತೆ. ಹೋಯ್ತು ಮಿರರ್, ಮಿರರ್ನೇ ಹೊಡೆದಾಕ್ಬಿಡ್ತಾಳೆ ನನ್ನ ಮಗಳು. ಓಕೆ, ಈಗ ಕಡಲೆಕಾಯಿ ಪರ್ಸೆಗೆ ಹೊರಟಿದ್ದೀವಿ. ನಿನ್ನೆಯಿಂದ ಹೋಗ್ಬೇಕು ಹೋಗ್ಬೇಕು ಅಂತ ಅನ್ಕೊಂಡು ಓ ಹಿಡ್ಕೊಂಡಿದ್ದೀನಿ ಬಿಡು. ಗೊತ್ತಿಲ್ಲ, ನೋಡ್ತಿದ್ದೀನಿ ಹಿಂಗೆ ಹಾಕೋದಂತ. ಆಯ್ತಾ, ಇದೇ ಲಾಕ್ ಮಾಡಿಲ್ಲ. ಹಾಂ, ಹಂಗೇನಾ? ಹ್ಞೂ, ಉಲ್ಟಾ ವಾಚ್ ಹಾಕಿದ್ದೆ. ಉಲ್ಟಾ ನೋಡ್ಲಾ? ಸರಿ ಸರಿ ಸರಿ, ಏನ್ ಮಾಡೋದು ಹೇಳಿ. ಇದು ನನ್ನ ಮದ್ವೆಗೆ ಮೊದಲು ತಗೊಂಡಿದ್ದ ವಾಚ್. ಟೈಟಾನ್. ಹಾಂ, ಮದ್ವೆಗೆ ಮೊದಲು ತಗೊಂಡಿದ್ದ ವಾಚ್ ಫ್ರೆಂಡ್ಸ್ ಇದು. ಇದು ನಮ್ಮಮ್ಮ ನಾನು ಇಬ್ರು ಒಟ್ಟಿಗೆ ಟೈಟಾನ್ ಕಂಪ್ನಿ ಟೈಟಾನಲ್ಲಿ ತಗೊಂಡಿದ್ದು. ಅಮ್ಮಂದು ನಂದು ಇಬ್ರದು ಸೇಮ್, ಮ್ಯಾಚಿಂಗ್ ಮ್ಯಾಚಿಂಗು ಸೇಮ್. ಬಟ್ ಮುಂದೆ ನಂದು ಓವೆಲ್ ಶೇಪು, ಅಮ್ಮಂದು ಮಿರರ್. ನನ್ನ ಕಿತ್ತಾಕ್ಬಿಡ್ತಾಳೆ ನನ್ನ ಮಗಳು ಇವಾಗ. ಹಾಂ, ನನ್ನ ನೆನಪಿಂದ ಅದು ಎಷ್ಟು ವರ್ಷದ ನಮ್ಮ ಅಮ್ಮ ಕೊಡ್ಸಿರೋದು ಅಂತ ತೆಗಿ ಅದು ಫಸ್ಟ್. ಹ್ಞೂ, ಅಲ್ಲ ಹಾಕು ಬಿಡಿಲ್ಲ, ಆಗಿಲ್ಲ ಅದು ತೆಗಿ. ಹ್ಞೂ ಬಿಡಿಲ್ಲ, ಆಗಿಲ್ಲ ಅದು. ಹಿಂಗಾಯ್ತಾ ನೋಡೋಣ ಅದು ಎಷ್ಟು ತಿಕ್ಕ. ಈಗೆಲ್ಲರೂ ಕೂಡ ರೆಡಿ ಆಗಿದ್ದೀವಿ. 7:05 ಆಯ್ತಾ ಬಂತು. ಏನಪ್ಪ ಅಂತಂದ್ರೆ ಕಡಲೆಕಾಯಿ ಪಸನೇ ಮುಗ್ದೋಗಿರುತ್ತೆ ಅಂತ ಅನ್ಕೊಂತೀನಿ. ಯಾಕಂದ್ರೆ ನಿನ್ನೆ ಲಾಸ್ಟ್ ಅಂತ ಹೇಳ್ತಾ ಇದ್ರು ಗುರುವಾರನೇ, ಯಾಕಂದ್ರೆ ಸೋಮವಾರ ಶುರುವಾಗಿರುತ್ತೆ, ಗುರುವಾರನೇ ಲಾಸ್ಟ್ ಆಗಿರುತ್ತೆ. ಇವತ್ತು ಇದೆಯಾ ಇಲ್ಲ ಗೊತ್ತಿಲ್ಲ, ದೇವಸ್ಥಾನಕ್ಕಾದ್ರೂ ಹೋಗಿ ನಮಸ್ಕಾರ ಮಾಡ್ಕೊಂಡ್ ಬರೋಣ ಅಂತ ಹೋಗ್ತಾ ಇದೀವಿ. ಅಲ್ಲ ಅಲ್ಲೇ ಇದೆ ಗಣಪತಿ ದೇವಸ್ಥಾನ, ದೊಡ್ಡ ಗಣಪತಿ ಬಸವಣ್ಣ ಅನ್ನೋದು. ಇವನು ಚಿಕ್ಕವನಿದ್ದ ಹೋಗಿದ್ದು, ನಮ್ಮ ನೆನ್ನೆ ಹೋಗ್ಬೇಕು ಹೋಗ್ಬೇಕು ಅಂತ ಅನ್ಕೊಂಡಿದ್ದು. ಇವ್ರಿಗೆಲ್ಲ ಟೆಸ್ಟ್ ಇರೋದ್ರಿಂದ ಮುಂದಕ್ಕೆ ಹಾಕೊಂಡ್ವಿ ಇವತ್ತು ಅಂತ. ಇಲ್ಲ ಅಂದ್ರೆ ಏನು, ದೇವಸ್ಥಾನಕ್ಕೆ ಹೋಗಿ ಬರೋದು ಇರುತ್ತೆ ಅಷ್ಟು. ಒಂದು ಎರಡು ಮೂರು ಸ್ಟಾಲ್ಗಳು ಅಂಗಡಿ ಅವು ಇವು ಏನಾದ್ರು ಇರುತ್ತೆ ನೋಡ್ಕೊಂಡು. ಅಯ್ಯೋ, ನನ್ ಮಗ ಕಡಲೆಕಾಯಿ ಪರ್ಸು ಅಂದ್ರೆ ಅವ್ನು ಏನು ಅಂತಾನೆ ಗೊತ್ತಿಲ್ಲ. ಅವ್ನು ಚಿಕ್ಕವನಿದ್ದಾಗ ಹೋಗಿದ್ದಷ್ಟೇ ಕಡಲೆಕಾಯಿ ಡಿಶಸ್. ಕಡಲೆಕಾಯಿ ಜಾತ್ರೆ ಇರುತ್ತೆ ಗೊತ್ತಾ, ಜಾತ್ರೆ ತರನೇ ಇರುತ್ತೆ, ಬಟ್ ಕಡಲೆಕಾಯಿ ಇರುತ್ತೆ ಎಲ್ಲೆಲ್ಲಿ ನೋಡಿದ್ರು ಅಷ್ಟೇ. ನೀನೇನ್ ಅನ್ಕೊಂಡಿದ್ದು ಕಡ್ಲೆಕಾಯಿ ಪರ್ಸೆ ಅಂದ್ರೆ ಕಡ್ಲೆಕಾಯಿ ವೆರೈಟಿ ಮಾಡ್ಕೊಂಡಿದ್ದೆ. ಓ, ಅಡಿಗೆ ತಿನ್ನೋದು ಅಂತ ಅದಕ್ಕೆ ಹೋಗೋಣ ಹೋಗೋಣ ಅಂದಿದ್ದ. ಇಂಥ ನನ್ನ ಮಗನ ನಾನು ಇಟ್ಕೊಂಡು. ಓಕೆ ಫ್ರೆಂಡ್ಸ್, ನೋಡೋಣ ಇನ್ನು ಹೋಗಿ ಬರೋಣ. ಹೇಗಿದೆ ಏನು ಎತ್ತ ನೋಡಿಕೊಂಡು. ನಾವು ಸುಮಾರು ವರ್ಷನೇ ಆಯಿತು ಹೋಗಿ ಬಂದು, 4 ವರ್ಷದಿಂದ ಯಾವಾಗಲೂ ಹೋಗಿದ್ದು, ಆಮೇಲೆ ಹೋಗಲೇ ಇಲ್ಲ. ಈಗ ಇವನು ಹಿಂಸೆ ಮಾಡ್ತಿದ್ದಕ್ಕೆ ಹೋಗೋಣ ಹೋಗೋಣ ಅಂತ ಡಿಸೈಡ್ ಮಾಡಿದ್ದು. ಇಲ್ಲಾಂದರೆ ಈ ಸರಿನು ಹೋಗೋ ಪ್ಲಾನಿಂಗ್ ಇರಲಿಲ್ಲ. ಹೋಗಿ ಬರೋಣ, ಹೇಗಿದೆ ಏನು ನೋಡಿಕೊಂಡು ಇಲ್ಲ ಬರೋಣ. ಇನ್ನೂ ಅಡುಗೆ ಬರೇ ಮಾಡಿಲ್ಲ ನಾನು, ಮಧ್ಯಾಹ್ನ ಏನೂ ಮಾಡಿಲ್ಲ. ಈಗ ಬಂದು ಅಡುಗೆ ಎಲ್ಲ ಮಾಡಬೇಕು. ಈಗಲೇ ಟೈಮ್ ಇವಳು ಹತ್ತಾಯಿತು. ನೀವು ಅಲ್ಲೇ ಬಿಟ್ಬಿಟ್ಟು ಕ್ಲೀನಿಂಗ್ ಕೆಲಸಕ್ಕೆ ಇಟ್ಕೊಳ್ಳಿ ಅಂತ ಅಂದ್ಬಿಟ್ಟು ತಿನ್ಕೊಂಡು ಬರ್ತೀನಿ ಅಷ್ಟೇ. ನಮ್ಮ ಚಿಂಟು ಚಿಕ್ಕವನಿದ್ದಾಗ ಅಂದರೆ ಒಂದು 3 ವರ್ಷ 2.5 ವರ್ಷ ಆ ಟೈಮಲ್ಲಿ ಇದ್ದಾಗ ನಾವು ಅಪ್ಪ ಅಮ್ಮ ಎಲ್ಲರೂ ಹೋಗಿದ್ದು, ಅಂದರೆ ನಮ್ಮ ಮನೆಯವ್ರು ಬಂದಿರಲಿಲ್ಲ ಅವಾಗ, ನಾವು ಬರೀ ಅಪ್ಪ ಅಮ್ಮ ಮಕ್ಕಳು ನಾನು ಆ ಥರ ಹೋಗಿದ್ವಿ. ಅದು ಬಿಟ್ಟರೆ ನಾನು ಇನ್ನೊಂದು, ನಾನು ಯಾವಾಗಲೂ ಚಿಕ್ಕವಳಿದ್ದಾಗ ನಾನು ಹೋಗಿದ್ದಿದ್ದು. ಅದು ಬಿಟ್ಟರೆ ಇದು 3ನೇ ಸರಿ, ಒಂದು ಮದುವೆ ಆಗೋದಕ್ಕಿಂತ ಮೊದಲು
ಚಿಂಟು ಹುಟ್ಟಿದ್ಮೇಲೆ ಅದು ಬಿಟ್ಟರೆ ಇವಾಗ ಒಂದು ಸ್ವಲ್ಪ ಬುದ್ಧಿ ಬಂದಮೇಲೆ ಈಗ ಹೋಗ್ತಾ ಇರೋದು. ನಮ್ಮ ಮನೇಲಿ ಏನಂದರೆ ಅವರಿಗೆ ಈ ಥರ ಜನ ಜಾಸ್ತಿ ಇರೋ ಕಡೆ ಮಕ್ಕಳೆಲ್ಲ ಕರ್ಕೊಂಡು ಹೋಗೋದಾಗ್ಬೋದು, ಸುತ್ತಾಡ್ಸೋದಾಗ್ಬೋದು, ಭಾಳ ಹಿಂಸೆ ಆಗುತ್ತೆ ಎತ್ಕೊಂಡು ಓಡಾಡೋದಕ್ಕೆ. ಅವ್ರು ದೊಡ್ಡವರಾದ್ಮೇಲೆ ಕರ್ಕೊಂಡು ಹೋದರೆ ಅವರೇ ಓಡಾಡ್ತಿರ್ತಾರೆ, ಅವ್ರಿಗೆ ಗೊತ್ತಾಗತ್ತೆ ಯಾವುದು ಏನು ಅನ್ನೋದು. ಅನ್ನೋದಕ್ಕೆ ಚಿಕ್ಕ ವಯಸ್ಸಲ್ಲಿ ನಾವು ಅಷ್ಟು ಈ ಥರದ್ದೆಲ್ಲ ಜಾತ್ರೆ ಅನ್ನೋದಕ್ಕೆಲ್ಲ ಅಷ್ಟು ಓಡಾಡಿಲ್ಲ. ಈಗ ಸ್ವಲ್ಪ ಚಿಂಟು ಬಲವಂತ ಮಾಡಿದ್ದಕ್ಕೆ ಈ ವರ್ಷನೂ ಹೋಗಿದ್ದು, ಅದು ಮುಗಿದ ಮೇಲೆ ಹೋದ್ವಿ. ನೆಕ್ಸ್ಟ್ ಈಗ ಕಡಲೆಕಾಯಿ ಬಸ್ಸಿಗೆ ಎಂಟ್ರಿ ಕೊಟ್ವಿ, ಖಾಲಿನೇ ಆಗೋಗಿದೆ ಬಸ್, ಏನು ಇಲ್ಲ. ಅಪೋಸಿಟ್ ಹೋಗೋಣ ಬಾಮ್ಮ. ಸ್ವಲ್ಪ ಸ್ವಲ್ಪ ಜನ ಮಾತ್ರ ಇದ್ದಾರೆ, ಜನ ಇದ್ದಾರೆ, ಕಾರ್ ಪಾರ್ಕಿಂಗ್ ಮಾಡಕ್ ಹೋಗಿದ್ದಾರೆ. ಹಂಗಾಗಿ ಇಲ್ಲೇ ಕಾಲೇಜ್ ಎದುರುಗಡೆ ಅಪೋಸಿಟ್ ನಿಂತ್ಕೊಂಡಿದ್ದೀವಿ. ನನ್ನ ಮಗಳಲ್ಲಿ ಏನೋ ಸರ ಓಲೆ ಕಾಣಿಸ್ತಾ ಇದೆ, ಅದಕ್ಕೆ ಅಲ್ಲೇ ಹೋಗೋಣ ಹೋಗೋಣ ಅಂತ. ಕೀ ಬಂಚ್ ಬೇಡ, ಅಲ್ಲಿದೆ ನೋಡಿ ಫ್ಲೂಟ್ ಎಲ್ಲ ಬೇಡ ಮಗ, ನಿಮ್ಮ ಮನೆಯಲ್ಲೇ ಫ್ಲೂಟ್ ಇದೆ. ನಡಿ ಫಸ್ಟ್ ದೇವಸ್ಥಾನ ಹೋಗೋಣ. ನನಗ ಜಾಯಿಂಟ್ ವೀಲ್ಸ್ ಎಲ್ಲ ನಾನ್ ಬರಲ್ಲಪ್ಪ, ನನಗ್ ಭಯ. ಇವತ್ತಂತೂ ದೇವಸ್ಥಾನ ಫುಲ್ ಖಾಲಿಯಾಗಿತ್ತು, ರಶ್ ಅನ್ನೋ ಥರ ಎಲ್ಲ ಏನೂ ಇರಲಿಲ್ಲ. ಯಾಕಂದರೆ ಲಾಸ್ಟ್ ಟೈಮ್ ಯಾವಾಗಲೂ ಒಂದ್ಸರಿ ಬಂದಾಗ ಹೆವಿ ಕ್ಯೂ ಇತ್ತು, ಕ್ಯೂವಲ್ಲಿ ನಿಂತು ಗಂಟೆ ಗಂಟೆ ಬೇಕಾಗಿತ್ತು ನಾವು ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ. ಬಟ್ ಇವತ್ತು ಯಾವುದೇ ಕ್ಯೂ ಇರಲಿಲ್ಲ, ಆರಾಮಾಗಿತ್ತು. ಜೊತೆಗೆ ಪೂಜೆನೂ ಕೂಡ ಮಾಡಿಸಿದ್ವಿ, ಆಮೇಲೆ ಪ್ರಸಾದ ಎಲ್ಲನೂ ಕೂಡ ಕೊಟ್ಟರು, ಮತ್ತು ಫುಲ್ ಬೆಣ್ಣೆ ಅಲಂಕಾರನೂ ಕೂಡ ಮಾಡಿದರು. ಚೆನ್ನಾಗಾಯಿತು ದರ್ಶನ ಎಲ್ಲ. ಆದರೆ ಬಸವಣ್ಣಂಗೆ ಹೋಗೋಕ್ಕಾಗಿಲ್ಲ, ಟೈಮ್ ಜಾಸ್ತಿ ಆಗೋಗೋದ್ರಿಂದ ಕ್ಲೋಸ್ ಮಾಡಿಬಿಟ್ಟಿದ್ರು. ಹಾಗಾಗಿ ಗಣೇಶನಿಗೆ ಮಾತ್ರ ನಮಸ್ಕಾರ ಮಾಡಿಕೊಂಡು ಆ ನಂತರ ನನ್ನ ಮಗನ ಹಿಂಸೆ ಜಾಸ್ತಿನೇ ಆಗಿತ್ತು. ಫಸ್ಟು ಆಟಾಡೋಕ್ಕೆ ಹೋಗೋಣ ಅಂತ, ಓಕೆ ಅವನಿಗೆ ಏನು ಇಷ್ಟ ಆಗುತ್ತೆ ಆಡೋಣ ಅಂತ ಬಂದ್ವಿ. ಫಸ್ಟ್ ಇದು ಒಂದು ಯಾವುದೋ ಸರ್ಕಲಲ್ಲಿ ತಿರುಗೋ ಥರದ್ದು ಆಟ ಆಡಿದ್ವಿ, ಇದೇನು ಅಷ್ಟು ಭಯ ಆಗಿಲ್ಲ, ಚೆನ್ನಾಗಿತ್ತು ಇದು. ಬಟ್ ನೆಕ್ಸ್ಟ್ ಹೋಗಿದ್ದು ಮಾತ್ರ ನೆಕ್ಸ್ಟ್ ಈಗ ಇದು ಅದು ಬೇರೆ ಮಗನಿಗೆ ಸಾಕು, ನಂಗೆ ಹೊಟ್ಟೆ ತೊಳಿಸ್ತಿದೆ. ಇನ್ನ ನೆಕ್ಸ್ಟ್ ಏನಾಯ್ತು ಅದು ಒಂದೇ ಗಟ್ಟಿಗೆ ಇಟ್ಕೊಳ್ರು, ಆಮೇಲೆ ದಬ್ಬಾಕೊಂಡಿರಾ. ನಾನು ಇಟ್ಕೊಂಡಿದ್ದೀನಿ, ಗೇಟ್ ಇಟ್ಕೊಬೇಡ, ಗೇಟ್ ಬಿಡು, ಅದು ಗೇಟ್ ಅದು ಪಕ್ಕ ಇಟ್ಕೋ, ಪಕ್ಕ ಕಮ್ಮಿ. ಹಾಂ ಹಂಗೆ ಇಟ್ಕೊ, ಹಿಂಗೆ ಇಟ್ಕೊ ಸಾಕು. ಓಕೆ ಡಬಲ್ ಸೈಡ್ ಗೇಟು ಅಂದರೆ ಲಾಕ್ ಮಾಡಿದ್ದಾರೆ ಒಂದು ಕಡೆ, ಪರವಾಗಿಲ್ಲ ಅದು ಇಟ್ಕೊಳ್ಬೇಕು. ನನ್ ಮಗನ್ ಟಾರ್ಚರಿಗೆ ನಾವು ಇಷ್ಟು ಹೈಟ್ ಅಲ್ಲಿ ಇದೀವಿ ನಾವು, ನನ್ನ ಮಗನ ಟಾರ್ಚರಿಗೆ ಇವೆಲ್ಲ ಆಟಗಳನ್ನ ಆಡೋ ರೀತಿಯಾಗಿ ಬಂದಿದ್ದಾಯ್ತು. ಏನೋ ಜಾಯಿಂಟ್ ವೀಲ್ ಇದು, ರೌಂಡ್ ಸರ್ಕಲ್ ಆಗಿ ತಿರ್ಗೋದು, ಅವಾಗ್ಲೇ ಇನ್ನೊಂದ್ ಯಾವ್ದೋ ತಿರ್ಗಿದ್ವಿ, ಇದು ಇನ್ನೊಂದರ ತಿರ್ಗೋದು. ಗಟ್ಟಿ ಇಟ್ಕೊಳ್ಳಿ, ಡಗ್ 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 ಅಂತ ಇದೆ. ಗಟ್ಟಿ ಅಮ್ಮ ಫೋನ್ ಬಿದ್ರೆ ಹೋಯ್ತು ಅಷ್ಟೇ, ಡಮ್ ಅಂತ ಬಿಸಾಕದೆ. ನಾನಂತೂ ಈ ಥರ ಆಟಗಳನ್ನೆಲ್ಲ ಆಡೋದಕ್ಕೆ ಹೋಗೋದೇ ಇಲ್ಲ ಫ್ರೆಂಡ್ಸ್. ನನಗೆ ಇದು ಇಷ್ಟನೂ ಆಗೋದಿಲ್ಲ, ಯಾಕಂದರೆ ಎರಡು ಸರಿ ಎಕ್ಸ್ಪೀರಿಯೆನ್ಸ್ ಆಗಿದೆ. ಒಂದು ಚೈತು ಒಂದು 6 ಮಂತ್ ಬೇಬಿಯಲ್ಲಿ ನಾವು GRS ಹೋಗಿದ್ವಿ, ಆವಾಗ ಯಾವುದೋ ಒಂದು ಉಯ್ಯಾಲೆ ಥರ ಆಡಿದ್ದು, ಅದನ್ನು ಆಡಿದ್ದು ನಂಗೆ ಭಯ ಆಗಿತ್ತು. ಹಂಗಾಗಿ ಯಾವುದೇ ಆಟಗಳಿಗೆ ಆಡೋದಕ್ಕೆ ಅಷ್ಟು ಹೋಗಲೇ ಇಲ್ಲ. ಆ ನಂತರ ವಂಡ್ರಲಾಗೆ ವಂಡ್ರಲದಲ್ಲಿ ಹೋದಾಗಲೂ ಕೂಡ ವಂಡ್ರಲ ಹೋದಾಗ ಚಿಂಟು 1 ವರ್ಷ ಮಗು, ಆ ಟೈಮಲ್ಲಿ ಹೋಗಿದ್ವಿ. ಆಗಲೂ ಅಷ್ಟೇ ಎಲ್ಲ ಫ್ಯಾಮಿಲಿ ಎಲ್ಲ ಹೋದಾಗ ಎಲ್ಲರೂ ಕೂತ್ಕೊಂಡು ಆಡೋಣ, ಏನೂ ಆಗಲ್ಲ ಹಾಗೆ ಹೇಗೆ ಅಂತೇಳಿ ಒಂದು ಯಾವುದೋ ಒಂದು ಕೂತ್ಕೊಂಡ್ವಿ ಫ್ರೆಂಡ್ಸ್, ಮೇಲೆ ಹೋಗಿ ಸರ್ಕಲ್ ಹಾಕೋ ಥರದ್ದು. ಅದ್ರಲ್ಲಿ ಕೂತಿದ್ದೆ ಏನು, ಫಸ್ಟ್ ಹೋಗಿ ಕೂತಿದ್ದೆ ಅದು, ಅದ್ರಲ್ಲಿ ಕೂತಾಗ ಹೆಂಗಾಯ್ತು ಅಂದರೆ ಅಯ್ಯೋ ಸತ್ವಿ ನಾವು ಅನ್ನೋ ಥರ ಫೀಲ್ ಆಗೋಗಿತ್ತು. ನನಗೆ ಅದೇ ಥರ ಫೀಲ್ ಈ ಒಂದು ಕೂತ್ಕೊಂಡು ಇದೆ, ಯಾವುದು ಜಾಯಿಂಟ್ ಫೀಲಲ್ಲಿ ಕೂತಿದ್ದು, ಜೀವನೇ ಬಾಯಿಗೆ ಬಂದಂಗೆ ಆಗೋಯ್ತು. ನನಗಂತೂ ಇದು ಹೋಗೋಕ್ಕೆ ಇಷ್ಟ ಇರಲಿಲ್ಲ. ನಮ್ಮ ಮನೆಯವರಂತೂ ಮೊದಲನೇದಾಗಿ ಈ ಥರದ್ದು ಎತ್ತರವಾಗಿ ಆಡೋವಂಥದ್ದು ಈ ಥರದ್ದು ಯಾವುದರಲ್ಲೂ ಅವ್ರು ಹೋಗೋದು ಇಲ್ಲ, ಅವ್ರು ಇಷ್ಟನೂ ಪಡೋದಿಲ್ಲ. ನನಗೆ ಹೋಗೋಕ್ಕೆ ಇಷ್ಟ ಇಲ್ಲ, ನಾನು ಆಡಲ್ಲ ಅಂತಲೇ ಹೇಳಿದ್ದು. ಆದರೆ ಇವರಿಬ್ರನ್ನೇ ಕಳ್ಸೋದಕ್ಕೆ ಭಯ, ಅಥವಾ ಇವರಿಬ್ಬರ ಜೊತೆ ಬೇರೆ ಯಾರನ್ನಾದರೂ ಕೂರ್ಸೋದಕ್ಕೂ ಭಯ, ಹಂಗಾಗಿ ನಾನು ಹೋಗಿ ಕೂತ್ಕೋಬೇಕಾಗಿತ್ತು. ಬಟ್ ನಮ್ಮ ಚಿಂಟುಗೆ ಭಾಳ ಹ್ಯಾಪಿ, ಅವನಿಗೆ ಖುಷಿ, ಅವನಷ್ಟು ಸುಲಭವಾಗಿ ಯಾವುದನ್ನು ಕೂಡ ಹೆದರೋದಿಲ್ಲ.
ಜೊತೆಗೆ ಇನ್ನೊಂದು ಏನಂದರೆ ಎಲ್ಲದನ್ನು ಎಂಜಾಯ್ ಮಾಡ್ತಾನೆ. ಆದರೆ ನಮಗೆ ಇದೆಲ್ಲ ಎಂಜಾಯ್ ಮಾಡೋದಾಗಲಿ ಅಥವಾ ಎಂಜಾಯ್ ಮಾಡೋ ಥರನೂ ಕೂಡ ಇರಲಿಲ್ಲ. ನನಗೆ ಹೆಂಗೆ ಅನ್ನಿಸ್ತು ಅಂದರೆ ಎಲ್ಲಾದರೂ ಎಗ್ರು ಬಿಡೋಣ ಅನ್ನೋ ಥರ ಅನ್ನಿಸ್ತಾ ಇತ್ತು. ಅಷ್ಟು ಭಯ ಆಗಿಬಿಟ್ಟಿತ್ತು. ಚೈತು ಅಂತೂ ಫುಲ್ ಕಿರ್ಚಿ ಕಿರ್ಚಿ ಅವಳಿಗೆ ವಾಮಿಟ್ ಮಾಡೇ ಬಿಡ್ತಾಳೆ ಅನ್ನೋ ಅಷ್ಟು ಭಯವಾಗಿತ್ತು ಇದು. ನಾನು ಅದಕ್ಕೆ ನನ್ನ ಮಗನಿಗೆ ಹೇಳ್ತಿದ್ದೆ, ದಯವಿಟ್ಟು ನೀನು ದೊಡ್ಡವನಾಗೋವರೆಗೂ ಇನ್ನು ಯಾವುದೇ ಈ ಥರದ ಆಟಗಳಿಗೆ ನಮ್ಮನ್ನು ಕರಿಬೇಡ, ನೀನು ಬರಬೇಡ ಅಂತ. ಅವನ ಕೈಯೆಲ್ಲ ಬಿಟ್ಟು ಫುಲ್ಲು ಎಷ್ಟು ಎಂಜಾಯ್ ಮಾಡ್ತಿದ್ದ ಅಂದರೆ ನನಗೆ ಭಯ ಆಗೋದು ಅವ್ನು ಕೈ ಬಿಟ್ಟಾಗ. ನಮ್ಮ ಚಿಂಟು ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದಾನೆ. ಚೈತದ್ದು ಈಗ ಅದು ಬೇರೆ ಆಡ್ತೀಯಮ್ಮ, ಇನ್ನೊಂದು ಇನ್ನೊಂದು ಆಡ್ತೀರಾ? ಎಕ್ಸ್ಪೀರಿಯನ್ಸ್ ಹೇಳ್ಬೇಕು ಅಂದ್ರೆ ಹೈಟ್ ಇಷ್ಟ ಇರೋರು ಪ್ಲೀಸ್ ಆಡಿ ನಮ್ಮ ನಾನು ಇವ್ರಿಬ್ರನ್ನೇ ಬಿಡ್ಬೇಕಲ್ಲ ಅಂತ ಹೇಳಿ ಬಂದೆ. ನಿಜ ನನ್ ಕೈಲಿ ಆಗ್ತಾ ನಾನು ಒಬ್ಳೆ ಬಿಡುವೆ, ಸೀರಿಯಸ್ಲಿ ಎಗ್ರು ಬಿಡ್ತಿದ್ದೆ. ಈಗ ಇಳಿಸಿದ್ರೆ ಸಾಕು, ನಾವು ಹೋಗ್ಬಿಡ್ತೀವಿ. ಇವಾಗ ಇಷ್ಟೇ ನಮ್ದು ಕಡಲೆಕಾಯಿ ಪೊರ್ಸೆ ಮುಗೀತು. ಒಂದೇ 1 ಲೀಟ್ರ್ ಕಡಲೆಕಾಯಿ ತೊಗೊಂಡಿದ್ದೀವಿ. 1 ಲೀಟ್ರ್ ಕಡಲೆಕಾಯಿ ತೊಗೊಂಡು ಹೊರಡೋದು ನಾಡಿ ಆಮೇಲೆ ಅದೇ ನೋಡಿದ್ದು ಇನ್ನೊಂದೇನು. ಹಾಂ ಯಪ್ಪ, ವಾಮಿಟ್ ಬರೋ ಥರ ಫೀಲ್ ಆಗೋಯ್ತು ನನಗಂತೂ. ಫಸ್ಟ್ ಕೂತ್ಕೊಂಡಂಗ 3 ಜನ ಎಲ್ಲ ಒಟ್ಟಿಗೆ ಕೂತ್ಕೊಂಡಂಗ ಇದ್ವಿ, ಎಲ್ಲ ಅಂಟ್ಕೊಂಡು ಆಮೇಲೆ ನಾವ್ ಎಲ್ಲೆಲ್ಲೋ ಕೂತ್ಕೊಂಡಂಗ ಅನಿಸ್ತಿದೆ. ಏನು ಫೀಲೇ ಆಗ್ತಿಲ್ಲ ಕೂತ್ಕೊಂಡಿರೋದು. ಇದು ಕೂತ್ಕೊಂಡಂಗು ಫೀಲ್ ಆಯ್ತು, ಎಲ್ಲ ಬಿದ್ದೋಗ್ತಾ ಇದೀನಿ ಅನ್ನೋ ತರನು ಫೀಲ್ ಆಯ್ತು. ಅಲ್ಲ ಪಾಪು, ಅದು ಫಸ್ಟ್ ಇದೋಗದ್ ಭಯ ಆಗಲ್ಲ, ಅಲ್ಲಾಡತ್ತಲ್ಲ ಮೇಲೋಗಿ ಹಿಂಗ ಅಲ್ಲಾಡತ್ತಲ್ಲ, ಅಲ್ಲಾಡ್ದಾಗ ಜೀವ ಡಗ್ 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 ಅನ್ನತ್ತೆ. ಈ ನನ್ ಮಗನ್ ನಿನಗೆ ಏನು ಅನ್ಸಲ್ಲಪ್ಪ, ನೀನ್ ಇನ್ನು ಬೇಕಾದ್ರೆ ಆಡ್ತೀಯ. ಹಿಂಗ ಹಂಗ ಅನಿಸ್ತಾ ನಮ್ಗಂತೂ, ನನ್ಗೆ ಹೇಳಿ ಚೈತು ವಾಂದಿ ಮಾಡ್ಬಿಡ್ತಾಳು ಅಂತ ಫೀಲ್ ಆಗೋಯ್ತು. ರಾಮ ಆಯ್ತಪ್ಪ, ಎಕ್ಸ್ಪೀರಿಯನ್ಸ್ ಮುಗಿದಪ್ಪ. ಕಡಲೆಕಾಯಿ ಪರ್ಸೆದು ಅಂದ್ರೆ ಇವತ್ ಜನ ಯಾರಿಲ್ಲ, ಓಕೆ. ಅದೇ ಸ್ಟಾರ್ಟಿಂಗ್ ಡೇಸ್ ಎಲ್ಲ ಬಂದಿದ್ರೆ ಕಾಲ್ ಇಡಕ್ ಆಗ್ಲಿಲ್ಲ, ಯಾಕಂದ್ರೆ ಒಂದ್ಸರಿ ಚಿಂಟು ಕರ್ಕೊಂಡ್ ಬಂದಾಗ ಇವನ್ನ ಅಯ್ಯೋ ಸೀ ಜನ ಇರಲಿಲ್ಲ. ಹಿಂಗ್ ಲಾಸ್ಟ್ ಅಲ್ಲಿ ಬಂದ್ರೆ ಬೆಟರ್ ಅನ್ಸುತ್ತೆ, ಫ್ರೀ ಆಗಿರುತ್ತೆ, ಎಲ್ಲ ಒಂಚೂರು ನೋಡ್ಕೊಂಡು ಹೋಗ್ಬೋದು. ದರ್ಶನ ಕೂಡ ಚೆನ್ನಾಗ್ ಆಗೈತೆ. 75 ಕೆಜಿ ಬೆಣ್ಣೆ ಬಳಸಿ ಬೆಣ್ಣೆ ಯೂಸ್ ಮಾಡಿ ಮಾಡೋದು. ಗಣೇಶನ್ಗೆ ಅಲಂಕಾರ ಮಾಡಿದ್ರಲ್ಲ ಬೆಣ್ಣೆದು ಮಗ್ನೆ, 75 ಕೆಜಿ ಬೆಣ್ಣೆ ಹಾಕಿರೋದು. ಅದ್ ಬೆಣ್ಣೆ ಏನ್ ಮಾಡ್ತಾರ್ರಿ ಅಷ್ಟೂ ರಾತ್ರಿ ಎಲ್ಲ ಹಂಗೆ ಬಿಟ್ಟಿರ್ತಾರ? ಈಗ ನಮ್ಮ ಟೈಮ್ ಬಂದು ಪಟಾಕಿ ಹೊಡೆದಿರ್ಬೇಕಲ್ಲ ಅನ್ಕೊಂಡಿದ್ದೆ. ಕುಕ್ಕರ್ ಮಾತಾಡಕ್ ಶುರು ಮಾಡಿದ್ರೆ ಈಗ ನಮ್ಮ ಟೈಮ್ ಬಿರಿಯಾನಿ ಪಾರ್ಸಲ್ ಮಾಡ್ಕೊಂಡು ಮನೆಗೆ ಹೋಗೋ ಟೈಮ್. ಬಿರಿಯಾನಿ ತಗೊಂತಾರ ಒಂಬೂರ್ ಬಿರಿಯಾನಿ, ಒಂಬೂರ್ ಬಿರಿಯಾನಿ ತರಕ್ ಹೋಗಿದಾರೆ. ನಾವು ಹಂಗಾಗಿ ಕಾರ್ ಅಲ್ಲಿ ಕುಡಿದಿವಿ, ಮನೆಗೆ ಹೋಗಿ ಬಿಗ್ ಬಾಸ್ ನೋಡ್ಕೊಂಡು ಆಲೆ 1 ಗಂಟೆ ಆಯ್ತಾ ಬಂತು, 10 ಗಂಟೆ ಆಯ್ತಾ ಬಂತು, 9:30 ಹೋಗ್ತಾನಂತೆ ನೋಡಿ. 10 ಗಂಟೆ ಆಯ್ತಾ ಬಂತು ಟೈಮ್ ಕರೆಕ್ಟ್ ಆಗಿ 9:52-53. ಅದು ರಾಂಗ್ ಟೈಮ್ ಅಂತ, ಇವನ್ ಸರಿ ಟೈಮ್ ಆಯ್ತಾ 9:51. ನೀನೊಂದು 10 ನಿಮಿಷ ಮನೆಗೆ ಹೋಗ್ತೀವಿ, ಆಂಬರ್ ಬಿರಿಯಾನಿ ಪಾರ್ಸಲ್ ಮಾಡ್ಕೊಂಡು. ಚೆನ್ನಾಗಿತ್ತು ಕಡಲೆಕಾಯಿ ಪರ್ಸೆ. ಒಂಥರ ನನಗೆ ಇನ್ನು ವಾಮಿಟ್ ಫೀಲ್ ಆಗೋ ತರನೇ ಅನಿಸ್ತಾ ಇದೆ. ನಿಮಗೂ ಕೂಡ ಸರಿ ಹೋಗಿ. ಇಲ್ಲಿ ಮಲಗಿದ್ದಾರೆ ಇವರು ಚಿಂಟು, ಕಾಲ್ ಮೇಲೆ ಕಾಲ್ ಹಾಕೊಂಡು ಗಟ್ಟಿ ಹಿಡ್ಕೊಂಡು ಪೂರ ಕೇಳ್ತಿಲ್ಲ. ಸೂಪರ್ ಆಯ್ತು.
ಶಾಪಿಂಗ್ ಅಂತೆಲ್ಲ ಏನು ಮಾಡಿಲ್ಲ ಕಡಲೆಕಾಯಿ ಕೋಸಲ್ಲಿ ನಾನು, ಯಾಕಂದ್ರೆ ನಾವು ಹೋಗಿದ್ದು ಇವತ್ತು ಲಾಸ್ಟ್ ಡೇ ಇದ್ದಿದ್ರಿಂದ ಜಾಸ್ತಿ ಏನು ಅಂಥದ್ದು ಏನು ಇರಲಿಲ್ಲ, ಜನನೂ ಜಾಸ್ತಿ ಇಲ್ಲ. ಜೊತೆಗೆ ಇನ್ನೊಂದು ಏನಂದ್ರೆ ಅಲ್ಲಿ ಏನು ಅಂತ ಐಟಮ್ಸ್ ಎಲ್ಲ ಏನೂ ಇಲ್ಲ ತಗೊಳ್ಳೋಂಥದ್ದು. ಅದೇ ಇಯರಿಂಗ್ಸ್ ನೋಡಿದ್ವಿ, ಎಲ್ಲ ಆಲ್ಮೋಸ್ಟ್ ನಾವೆಲ್ಲ ಕಲೆಕ್ಷನ್ಸ್ ಮಾಡ್ಬಿಟ್ಟಿದ್ವಿ, ಏನು ಉಳಿಸ್ಕೊಂಡೆ. ಮತ್ತೆ ಹೆವಿ ಚೆನ್ನಾಗಿರೋದು ಅಂದ್ರೆ ಭಾರ ಭಾರ ಆಯ್ತು, ಅಷ್ಟು ಭಾರವೆಲ್ಲ ಮಕ್ಳಿಗೆ ಕೊಡ್ಸೋದು ನಾನು, ನನಗೆ ಇಷ್ಟ ಆಗಲ್ಲ. ಹಂಗೆ ಅವ್ರ ಅಕ್ಕಂಗೆ ಕೊಡ್ಸಿದ್ರೆ ಅವನಿಗೂ ಕೊಡಿಸ್ಬೇಕು, ಹಂಗಾಗಿ ನಾನು ಇಬ್ರಿಗೂ ಕೊಡಿಸ್ಲಿಲ್ಲ, ಇಬ್ರಿಗೂ ಬೇಡ ಅಂತ. ಆಯ್ತಾ, ಅದಕ್ಕೆ ಇಬ್ರಿಗೂ ಕೊಡಿಸ್ಲಿಲ್ಲ. ಇವತ್ತು ಪೂರ್ತಿ ನನಗಂತೂ ಫುಲ್ ರೆಸ್ಟ್ ಅನ್ನೋ ಥರನೇ ಇತ್ತು, ತಿಂಡಿ ಇಲ್ಲ, ಅಡುಗೆ ಇಲ್ಲ, ಊಟ ಇಲ್ಲ, ಏನೂ ಇಲ್ಲ. ಬಟ್ ಏನಂತಂದರೆ ಹೋಗಿದ್ದು ಆಟ ಆಡಿದ್ದು ಮಾತ್ರ ಯಪ್ಪ ಯಾವುದೇ ಕಾರಣಕ್ಕೂ ಬೇಡ ಬೇಡ ಅನ್ನೋ ಥರ ಆಗ್ತಾಯಿತ್ತು. ಹಾಗಾಗಿ ಒಂಥರ ಚೆನ್ನಾಗಿತ್ತು ಕಡಲೆಕಾಯಿ ಪರ್ಸೆನೂ ಕೂಡ. ಬಟ್ ಜನ ಯಾರೂ ಇಲ್ಲದೇ ಇರೋ ಕಾರಣಕ್ಕೆ ಏನಂತ ಏನು ಹಬ್ಬ ಅಂತ ಅನ್ನಿಸ್ಕೊಳ್ಲಿಲ್ಲ. ಬಟ್ ನಾನು ಈ ದೇವ್ರ ದರ್ಶನ ಎಲ್ಲ ಚೆನ್ನಾಗಿ ಮಾಡಿದ್ವಿ, ಜೊತೆ ಕೆಲವೊಂದು ಆಟಗಳು ಕೂಡ ಮಕ್ಕಳ ಜೊತೆ ಆಡಿದ್ವಿ. ಅದು ಬಿಟ್ಟರೆ ಇನ್ನೇನು ಆಟ ಆಡೋಕ್ಕೆ ಹೋಗಿಲ್ಲ. ನಂತರ ಬರ್ತಾ ಹಾಗೆ ಊಟನೂ ಕೂಡ ಪಾರ್ಸಲ್ ಆಗಿದ್ದರಿಂದ ಇನ್ನೇನು ಅಡುಗೆನೂ ಇಲ್ಲ, ಏನೂ ಇರಲಿಲ್ಲ. ನೀನಿದ್ರೂ ಊಟ ಮಾಡಿ ಮಲಗೋದಷ್ಟೇ ಇತ್ತು. ಇವತ್ತಿನ ಡೇ ವ್ಲಾಗ್ ಫುಲ್ ಹ್ಯಾಪಿ ಆಗಿತ್ತು ನಮ್ಮ ಚಿಂಟುಗೆ, ಬಟ್ ನನಗೆ ನನ್ನ ಮಗಳಿಗೆ ಮಾತ್ರ ಸಾಕು ಸಾಕಾಗೋಯ್ತು. ಚಿಂಟುಗೆ ಮಾತ್ರ ಫುಲ್ ಹ್ಯಾಪಿ ಅನ್ನೋ ಥರ ಇತ್ತು, ಹಾಗಾಗಿ ಫುಲ್ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದ ಮನೆಗೆ ಬಂದಿದ್ದ ತಕ್ಷಣ. ಹೀಗೆ ಇವತ್ತಿನ ಡೇ ವ್ಲಾಗ್ ಇತ್ತು. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಬೈ ಫ್ರೆಂಡ್ಸ್.